ಹಾಯ್ ಯೋರಿವನ್, ಎಲ್ಲ ಸಿಹಿತಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಶಾಕಿನಿ ಸುದ್ದಿ ವಿದ್ಯಾರ್ಥಿಗಳಿಗೆ ಅದನ್ನು ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಿಮಗೆ ಫಸ್ಟ್ ಇಯರ್ ಇಂಜಿನಿಯರಿಂಗ್ ತರಗತಿ ಕೂಡ ಶುರುವಾಗುತ್ತದೆ. ಇಂದು ನಿಮಗೆ 2ನೇ ತುತ್ತಿನ ಪ್ರವೇಶ ಕೂಡ ಪ್ರಾರಂಭ ಆಗಿದೆ. ಸಿಇಟಿ ಮಧ್ಯವೇ ನಿಮಗೆ ತರಗತಿ ಕೂಡ ಆರಂಭ ಆಗುತ್ತೆ. ಬಿಗ್ ಶಾಕಿಂಗ್ ಸುದ್ದಿ ಇದೆ. ವಿಟಿ ಅವರು 10-12 ಕೂಡ ಪ್ರಕಟ ಮಾಡಿದ್ದಾರೆ. ಫಸ್ಟ್ ಸೆಮಿಸ್ಟರ್ ನಿಮಗೆ ಸೆಪ್ಟೆಂಬರ್ 4 ಶುರುವಾಗುತ್ತೆ. ಪುನಶ್ಚೇತನ ಕಾರ್ಯಕ್ರಮ ಅಂತ ನಮಗೆ ಸ್ಟಾರ್ಟಿಂಗ್ ಇಂಟ್ರೊಡಕ್ಷನ್ ಪ್ರೋಗ್ರಾಮ್ ಇರುತ್ತೆ. ಅದು ಸೆಪ್ಟೆಂಬರ್ 4 ಸೆಪ್ಟೆಂಬರ್ 14 ಇರುತ್ತೆ. ತರಗತಿಗಳು ನಿಮಗೆ ಸೆಪ್ಟೆಂಬರ್ 15 ಶುರುವಾಗುತ್ತೆ. ಗ್ಯಾಪ್ ನೋಡ್ಕೊಳ್ಳಿ. ನಿಮ್ಮದು ಫಸ್ಟ್ ಇಯರ್ ಕ್ಲಾಸ್ ನೋಡು, ಸೆಪ್ಟೆಂಬರ್ 15 ಶುರುವಾಗುತ್ತೆ. ಇದು ವಿಟಿ ಯು ಪ್ರಕಾರ. ಕೊನೆಯ ಕರ್ತವ್ಯ ಜನ ಜನವರಿ 6 ಅಂತ ಮೆನ್ಷನ್ ಮಾಡಿದ್ದಾರೆ. ಜನವರಿ 6 ನಿಮಗೆ ಸೆಮೆಂಡ್ ಆಗುತ್ತೆ. ನಂತರ ಪ್ರಾಕ್ಟಿಕಲ್ ಅಂದ್ಬಿಟ್ಟು ಜನವರಿ 8 ರಿಂದ 19 ಪ್ರಾಕ್ಟಿಕಲ್, ಥಿಯರಿ ಜನವರಿ 22 ರಿಂದ ಫೆಬ್ರವರಿ 17, ನೆಕ್ಸ್ಟ್ ಸೆಮಿಸ್ಟರ್ ಬಂದ್ಬಿಟ್ಟು ಫೆಬ್ರವರಿ 19 ಅಂತ ಹೇಳ್ಬೋದು. ಇದು ಶಾಕಿಂಗ್ ಸುದ್ದಿ. ಇದೇ ಸೆಪ್ಟೆಂಬರ್ 4 ನಿಮಗೆ ಕ್ಲಾಸಸ್ ಕೂಡ ಕಮ್ಮೆನ್ಸ್ ಆಗುತ್ತೆ. ಯಾವ ವಿದ್ಯಾರ್ಥಿಗಳು ಅಡ್ಮಿಷನ್ ಆಗಿದ್ದಾರೆ ಅವರು ಅಟೆಂಡ್ ಆಗಿ, ಆಲ್ಟರ್ನೇಟಿವ್ ಆಗಿ ಇನ್ ಕೇಸ್ ವಿದ್ಯಾರ್ಥಿಗಳು ಏನಪ್ಪ ಸೆಕೆಂಡ್ ರೌಂಡ್ ಥರ್ಡ್ ರೌಂಡ್ ಅಟೆಂಡ್ ಮಾಡ್ತಿದ್ರೆ ಅಂಥ ವಿದ್ಯಾರ್ಥಿಗಳು ಸೆಪ್ಟೆಂಬರ್ 15 ಆ್ಯಕ್ಚುವಲ್ ಕ್ಲಾಸಸ್ ಶುರು ಆಗುತ್ತೆ, ಅಟೆಂಡ್ ಮಾಡೋಕ್ಕಾಗುತ್ತೆ. ಇದು ಶಾಕಿಂಗ್ ಸುದ್ದಿ ಹೇಳಿರ್ಬೋದು. ಇಲ್ಲಿ ವಿಟಿಯು ಕುಲಪತಿಗಳು ಏನು ಹೇಳಿದಾರಂತೆ, ಶೈಕ್ಷಣಿಕ ಔಷಧ ವೇಳಾಪಟ್ಟಿ ಬಿಡುಗಡೆ ಮಾಡಿದ್ದು ಅದನ್ನು ನಮ್ಮ ವ್ಯಾಪ್ತಿಯಲ್ಲಿರುವ ಎಲ್ಲ ಕಾಲೇಜುಗಳು ಅನುಸರಿಸಬೇಕಾಗುತ್ತೆ. ಬೇಗ ತರಗತಿಗಳು ಕೂಡ ಪ್ರಾರಂಭ ಮಾಡಬೇಕಾಗುತ್ತೆ. ವಿದ್ಯಾರ್ಥಿಗಳಿಗೆ ಪುನಶ್ಚೇತನ ಕಾರ್ಯಕ್ರಮ ಮಾಡಬೇಕು. ತರಗತಿ ನಾವು ನೀಡಿರುವ ವೇಳಾಪಟ್ಟಿ ಪ್ರಕಾರವೇ ನಡೆಸಬೇಕು. ಉಲ್ಲಂಘಿಸಿದರೆ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿದ್ದಾರೆ. ರಾಜ್ಯದಲ್ಲಿ ಖಾಸಗಿ ಕಾಲೇಜುಗಳು 1 ತಿಂಗಳ ಹಿಂದೆಯೇ ಸೀಟು ಪಡ್ಕೊಂಡು, ಅದೇ ರೀತಿ ಖಾಸಗಿ ಯೂನಿವರ್ಸಿಟಿಗಳು ಕೂಡ ಪ್ರತ್ಯೇಕ ಪರೀಕ್ಷೆ ನಡೆಸಿ ಅವರು ಕೂಡ ಆದಷ್ಟು ಬೇಗ ತರಗತಿಯನ್ನು ಕೂಡ ಆರಂಭಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ತರಗತಿಗಳನ್ನು ಶುರು ಮಾಡಿದ್ದೀವಿ. KCET ವಿದ್ಯಾರ್ಥಿಗಳಿಗೆ ವಿಶೇಷ ತರಗತಿ ಮೂಲಕ ಪಾಠ ಪ್ರವಚನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದರಿಂದ 2ನೇ ಸುತ್ತು ಕೂಡ ಶುರುವಾಗಿದೆ. ಆ ನಿಟ್ಟಿನಲ್ಲಿ ಎಲ್ಲ ರಾಜ್ಯದಲ್ಲಿ ಈ ರೀತಿ ನಡೀತಿದೆ. ಭೌತಿಕ ಖಾಸಗಿ ಇಂಜಿನಿಯರಿಂಗ್ ಕಾಲೇಜುಗಳು, ಪ್ರೈವೇಟ್ ಕಾಲೇಜುಗಳು ಕ್ಲಾಸಸ್ ಶುರು ಮಾಡಿದ್ದಾವೆ. ಇದರಿಂದ ಇನ್ನೂ ಸೀಟು ಲಭಿಸಿದ ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತದೆ ಅಂತ ಹೇಳಿದ್ದಾರೆ. VTU ಅನೌನ್ಸ್ಮೆಂಟ್ ಮಾಡಿರೋ ಪ್ರಕಾರ 23-24 ಸಾಲಿನಲ್ಲಿ ಸೆಪ್ಟೆಂಬರ್ 4 ಶುರು ಆಗುತ್ತೆ. ಸೆಪ್ಟೆಂಬರ್ 15 ನಮಗೆ ಒರಿಜಿನಲ್ ಕ್ಲಾಸಸ್ ಶುರು ಆಗುತ್ತೆ. VTU ವ್ಯಾಪ್ತಿಯಲ್ಲಿ ನಿಮಗೆ ಗೊತ್ತಿರೋ 208 ಇಂಜಿನಿಯರಿಂಗ್ ಕಾಲೇಜುಗಳು, 24 ಖಾಸಗಿ ವಿಶ್ವವಿದ್ಯಾಲಯಗಳು ಕೂಡ ಇದ್ದಾವೆ. ಈ ಪೈಕಿ ಬಹುತೇಕ ಕಾಲೇಜುಗಳು ಹಾಗೂ ವಿವಿಗಳು ಈಗಾಗಲೇ ಫಸ್ಟ್ ಇಯರ್ ಇಂಜಿನಿಯರಿಂಗ್ ತರಗತಿ ಕೂಡ ಪ್ರಾರಂಭ ಮಾಡಿದ್ದಾವೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಮೊದಲ ಸುತ್ತಿನ ಹಂಚಿಕೆ ಮಾಡಿದ್ದು ಆಯ್ಕೆ ಪ್ರಕಟಣೆ ಮಾಡಿದ್ದಾರೆ. ಇನ್ನು 2ನೇ ಸುತ್ತಿನ ಪ್ರವೇಶ ಪತ್ರಿಕೆ 2ನೇ ಸುತ್ತಿನ ಪ್ರವೇಶ ಇಂದು ನಿಮಗೆ ಪ್ರಾರಂಭಗೊಂಡಿದೆ. ಸೆಪ್ಟೆಂಬರ್ 4 ಸೀಟು ಹಂಚಿಕೆ ಫಲಿತಾಂಶ ಪ್ರಕಟಿಸಲಾಗುವುದು ಅಂತ ಹೇಳಿ ಪ್ರಾಧಿಕಾರ ಅನೌನ್ಸ್ಮೆಂಟ್ ಕೂಡ ಮಾಡಿದೆ. ಇದು ಇವತ್ತಿನ ಇಂಪಾರ್ಟೆಂಟ್ ವಿಡಿಯೋ. ವಿದ್ಯಾರ್ಥಿಗಳು ತಲೆಗೆಡಿಸ್ಕೋಬೇಡಿ. ನಿಮಗೆ ಸೆಪ್ಟೆಂಬರ್ 4-15 ನಿಮಗೆ ಇಂಟ್ರೊಡಕ್ಷನ್ ಪ್ರೋಗ್ರಾಮ್ ಇರುತ್ತೆ. ಇಂಟ್ರೊಡಕ್ಷನ್ ಪ್ರೋಗ್ರಾಮ್ ಆದ ನಂತರ ನಿಮಗೆ ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಒರಿಜಿನಲ್ ಕೋರ್ಸಸ್ ಕೂಡ ಕಮೆಂಟ್ಸ್ ಆಗುತ್ತೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.